ಇಸ್ರೇಲ್ ನಿಂದ ಹಮಾಸ್ ರುಂಡ ಚಂಡಾಟ ಏನಿದು ಇಸ್ರೇಲ್ ಪ್ಯಾಲೆಸ್ಟೈನ್ ವಿವಾದ ಇಷ್ಟೆಲ್ಲಾ ದಾಳಿ ಬಗ್ಗೆ ಮೊಸಾದ್ ಗೆ ಗೊತ್ತೇ ಇರಲಿಲ್ವಾ ಇಸ್ರೇಲ್ ಉಗ್ರ ಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ಇವತ್ತು ನಾವು ಸಾಕಷ್ಟು ದೃಶ್ಯಗಳನ್ನು ನೋಡ್ತಾ ಇದೀವಿ ಸಾಕಷ್ಟು ರಕ್ತಪಾತವನ್ನ ನೋಡ್ತಾ ಇದೀವಿ ಯುದ್ಧವನ್ನ ನೋಡ್ತಾ ಇದೀವಿ ಚಿಕ್ಕ ಮಕ್ಕಳ ಆಕ್ರಂದನವನ್ನ ಮಹಿಳೆಯರ ನೋವನ್ನ ಕಾಣ್ತಾ ಇದೀವಿ ನೋಡ್ತಾ ಇದೀವಿ ಆದರೆ ಈ ಯುದ್ಧ ಶುರುವಾಗಿದ್ದ ಹೇಗೆ ಈ ಯುದ್ಧದ ಮೂಲ ಬೀಜ ಬಿತ್ತಿದ್ದು ಎಲ್ಲಿ ಈ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರ ಸಿಕ್ಕಿಲ್ಲ ಅಂತ ಉತ್ತರವನ್ನ ಹುಡುಕುವಂತ ಪ್ರಯತ್ನವನ್ನ ಇವತ್ತು ನಾವು ಮಾಡ್ತಾ ಇದೀವಿ ಮೊದಲನೆಯದಾಗಿ ನೋಡೋದಾದ್ರೆ ನಾನು ಕೆಲವು ಮ್ಯಾಪ್ ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಮ್ಯಾಪ್ ನಲ್ಲಿ ಅಡಗಿದೆ ಇವತ್ತಿನ ಈ ಯುದ್ಧದ ಮೂಲ ಬೀಜ ಯಾಕಂದ್ರೆ ಇದು 1947 ರ ಸಮಯದಲ್ಲಿ ವಿಶ್ವಸಂಸ್ಥೆ ಒಂದು ಯೋಜನೆಯನ್ನ ಜಾರಿ ತಂದಿರುತ್ತೆ ಆ ಸಂದರ್ಭದಲ್ಲಿ ಅರಬ್ ಸ್ಟೇಟ್ ಇರಬಹುದು ಜೆವಿಶ್ ಸ್ಟೇಟ್ ಮತ್ತು ಜೆರುಸಲೇಮ್ ಅಂತಾರಾಷ್ಟ್ರೀಯ ನಗರ ಅಂತ ಡಿವೈಡ್ ಮಾಡುತ್ತೆ ಅಲ್ಲಿಯವರೆಗೂ ಇಸ್ರೇಲ್ ಅಂತಕಂತ ದೇಶ ಇರೋದಿಲ್ಲ ಈ ಹಿಂದೆ 2-3000 ವರ್ಷಗಳಿಂದ ಜೆರುಸಲೇಮ್ ಗೆ ಇತಿಹಾಸ ಇದೆ ಅಲ್ಲಿ ಜೆವಿಶ್ ಗಳಿಗೆ ಒಂದು ಇತಿಹಾಸ ಇದೆ ಆದರೆ ಅವರದ್ದೇ ಆಗಿರತಕ್ಕಂತ ಒಂದು ದೇಶ ಇರಲಿಲ್ಲ ಯಾಕಂದ್ರೆ ಸಾಕಷ್ಟು ದಾಳಿ ಬಳಿಕ ಅವರು ಪಲಾಯನವಾಗಿದ್ರು ಬೇರೆ ಬೇರೆ ದೇಶಗಳಿಗೆ ಹೋಗಿ ವಾಸವನ್ನ ಮಾಡುತ್ತಿದ್ರು ಎಲ್ಲಾ ಒಟ್ಟಾಗಿ ಈ ಒಂದು ಸೆಟಲ್ಮೆಂಟ್ ಗೆ ಬರಲಾಗುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಸಿರಿಯಾ ಅಂತಕಂತ ದೇಶ ಹುಟ್ಟಿಕೊಳ್ಳುತ್ತೆ ನಾವು ಇಲ್ಲಿ ಗಮನಿಸ್ತೀವಿ ಒಂದು ಕಡೆಯಿಂದ ಇದು ಸಿರಿಯಾ ಅಂತಕಂತದ್ದು ಜೊತೆಗೆ ಇದು ಪ್ಯಾಲೆಸ್ಟೈನ್ ಇರತಕ್ಕಂತದ್ದು ಈ ರೀತಿಯಾಗಿ ಇರತಕ್ಕಂತ ಒಂದು ಒಪ್ಪಂದಕ್ಕೆ ಬರಲಾಗುತ್ತೆ ಆದರೆ 1949 ರಲ್ಲಿ ಬದಲಾವಣೆಗಳು ಆಗೋದಕ್ಕೆ ಶುರುವಾಗ್ತವೆ ಯಾಕಂದ್ರೆ ಆರ್ಮಿಸ್ಟೈನ್ ಲೈನ್ಸ್ ಅಂತಕಂತದನ್ನ ಗುರುತಿಸಲಾಗುತ್ತೆ ಆ ಸಂದರ್ಭದಲ್ಲಿ ಅರಬ್ ದೇಶಗಳು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತವೆ ಈ ದಾಳಿ ಬಳಿಕ ಇಸ್ರೇಲ್ ಮತ್ತೆ ತನ್ನ ಒಂದಿಷ್ಟು ಗಡಿಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ ಆ ಸಂದರ್ಭದಲ್ಲೇ ಇಲ್ಲಿ ಗಾಜಾ ಅಂತಕಂತದ್ದು ಹುಟ್ಟಿಕೊಳ್ಳುತ್ತೆ ಜೊತೆಗೆ ಇವತ್ತು ನಾವು ವೆಸ್ಟ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ ಅದು ಹುಟ್ಟಿಕೊಳ್ಳುತ್ತೆ ಬಹುತೇಕ ಜನರು ಕೇಳ್ತಿದೀವಿ ಗಾಜಾ ಮತ್ತೆ ವೆಸ್ಟ್ ಬ್ಯಾಂಕ್ ಅಂತ ಅದರ ಬಗ್ಗೆ ಕನ್ಫ್ಯೂಷನ್ಸ್ ಇರಬಹುದು ಈ ಗಾಜಾ ಅಂತಕಂತದ್ದು ಪ್ಯಾಲೆಸ್ಟೈನ್ನ ಒಂದು ಭಾಗ ಇದು ಗಾಜಾ ಪಟ್ಟಿ ಅಂತ ಕರೆಯಲಾಗುತ್ತೆ ಅತ್ಯಂತ ಚಿಕ್ಕದಾಗಿ ವಿಸ್ತೀರ್ಣ ಹೊಂದಿರತಕ್ಕಂತ ಒಂದು ಪ್ರದೇಶ ಇನ್ನ ಈ ವೆಸ್ಟ್ ಬ್ಯಾಂಕ್ ಅಂತಕಂತದ್ದು ಇದೆಯಲ್ಲ ಇದು ಕೂಡ ಒಂದು ಪ್ಯಾಲೆಸ್ಟೈನ್ನ ಇವತ್ತು ನಾವು ಪ್ಯಾಲೆಸ್ಟೈನ್ ಅಂತ ಹೇಳ್ತೀವಲ್ಲ ಅದು ಒಂದು ಪ್ಯಾಲೆಸ್ಟೈನ್ ಆಗಿರತಕ್ಕಂತದ್ದು ಈ ಜೆರುಸಲೇಮ್ ಅಂತಕಂತ ನಗರಕ್ಕೆ ಬಗ್ಗೆ ಸಾಕಷ್ಟು ವಿವಾದ ಇದೆ ಇದನ್ನ ಇಸ್ರೇಲಿಗರು ನಮ್ಮ ರಾಜಧಾನಿ ಅಂದ್ರೆ ಪ್ಯಾಲೆಸ್ತೀನಿಗರು ನಮ್ಮ ರಾಜಧಾನಿ ಅಂತ ಹೇಳ್ಕೊಳ್ತಾ ಇರ್ತಾರೆ ಹೀಗೆ ಒಂದು ಬದಲಾಗ್ತಾ ಹೋಗುತ್ತೆ ಆದರೆ ದೊಡ್ಡ ಮಟ್ಟದ ಒಂದು ಬದಲಾವಣೆಯನ್ನು ನಾವು ಯಾವಾಗ ಕಾಣ್ತೀವಿ ಅಂದ್ರೆ 1967 ರಲ್ಲಿ ಒಂದು ಯುದ್ಧ ಆಗುತ್ತೆ ಅದನ್ನ 6 ಡೇಸ್ ವಾರ್ ಅಂತ ಕೂಡ ಅಂತ ಹೇಳಲಾಗುತ್ತೆ ಆ ಸಂದರ್ಭದಲ್ಲಿ ಇಸ್ರೇಲ್ ಕೇವಲ 6 ದಿನಗಳಲ್ಲಿ ಅರಬ್ ರಾಷ್ಟ್ರಗಳನ್ನ ವಿರುದ್ಧ ಗೆಲ್ಲುತ್ತೆ ಗೆಲ್ಲೋದು ಮಾತ್ರವಲ್ಲ ಈ ಗೋಲಾನ್ ಹೈಟ್ಸ್ ಅಂತಕಂತ ಒಂದು ಪ್ರದೇಶ ಜೊತೆ ಜೊತೆಗೆ ಗಾಜಾದ ಮತ್ತೆ ಈ ಸಿನಾಯ್ ಅಂತಕಂತದ್ದು ಈಜಿಪ್ಟ್ ನಿಂದ ಪಡೆದುಕೊಳ್ಳುವಂತದ್ದು ಇದನ್ನ ಪಡೆದುಕೊಂಡು ತನ್ನ ಗಡಿಯನ್ನ ಮತ್ತಷ್ಟು ವಿಸ್ತರಿಸಿಕೊಳ್ಳುತ್ತೆ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗೋದಕ್ಕೆ ಶುರುವಾಗ್ತವೆ 1982 ರಲ್ಲಿ ಈಜಿಪ್ಟ್ ಮತ್ತೆ ಇಸ್ರೇಲ್ ಒಂದು ಒಪ್ಪಂದಕ್ಕೆ ಬರ್ತವೆ ನೀವು ನಮ್ಮ ಸಿನಾಯ್ ಅಂತಕಂತ ಪ್ರದೇಶವನ್ನು ತೆಗೆದುಕೊಂಡಿದ್ದೀರಲ್ಲ ನಮಗೆ ಕೊಟ್ಟುಬಿಡಿ ನೀವೇನು ವಶ ಉಳಿದ ಕಡೆಯಲ್ಲಿ ವಶಪಡಿಸಿಕೊಂಡಿದ್ದೀರಲ್ಲ ಅದು ನಿಮ್ಮದಾಗುತ್ತೆ ಅಂತ ಈಜಿಪ್ಟ್ ಹೇಳುತ್ತೆ ಆ ಕಾರಣದಿಂದಾಗಿ ಈ ಸಿನಾಯ್ ಮತ್ತೆ ಈಜಿಪ್ಟ್ ಭಾಗ ಆಗುತ್ತೆ ಗಾಜಾ ಪಟ್ಟಿ ಹಾಗೆ ಉಳಿದುಕೊಳ್ಳುತ್ತೆ ವೆಸ್ಟ್ ಬ್ಯಾಂಕ್ ಉಳಿದುಕೊಳ್ಳುತ್ತೆ ಇಸ್ರೇಲ್ ಅಂತಕಂತ ದೇಶ ಇಲ್ಲಿ ಸಾಕಷ್ಟು ಪ್ರದೇಶಗಳನ್ನ ಜೋರ್ಡಾನ್ ಇಂದ ಕೆಲ ಪ್ರದೇಶಗಳನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಈ ಸಿರಿಯಾದಿಂದ ಕೆಲ ಪ್ರದೇಶವನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಗೋಲಾನ್ ಹೈಟ್ಸ್ ಅಂತ ಹೇಳ್ತೀವಿ ಜೊತೆಗೆ ಲೆಬನಾನ್ ಅಂತಕಂತದ್ದ ದೇಶದಿಂದನೂ ಕೂಡ ಕೆಲ ಪ್ರದೇಶವನ್ನ ಪಡೆದುಕೊಳ್ಳು ತನ್ನ ಗಡಿಯನ್ನ ಮತ್ತಷ್ಟು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾದ ಹಾಗೇನೇ ಇವತ್ತಿನ ಒಂದು ಗಡಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇಲ್ಲಿ ಲೆಬನಾನ್ ಇದೆ ಸಿರಿಯಾ ಇದೆ ಜೋರ್ಡಾನ್ ಈಜಿಪ್ಟ್ ಇದರ ಮಧ್ಯದಲ್ಲಿ ಇರತಕ್ಕಂಥದ್ದೇ ಇಸ್ರೇಲ್ ಅಂತಕ್ಕಂಥ ದೇಶ ಈ ಇಸ್ರೇಲ್ ಇದೆಯಲ್ಲ ಇವತ್ತು ಈ ಗಾಜಾ ಪಟ್ಟಿ ಅಂತಕ್ಕಂಥದ್ದಲ್ಲಿ ಒಂದು ಭಾಗದಲ್ಲಿ ಪ್ಯಾಲೆಸ್ತೇನ್ ಇದ್ರೆ ಮತ್ತೊಂದು ಭಾಗ ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ತೇನ್ ಹರಿದು ಹಂಚೋಗಿರ್ತಕ್ಕಂಥದ್ದು ಆದರೆ 2006 ರಲ್ಲಿ ಮತ್ತೊಂದು ಬೆಳವಣಿಗೆ ಆಗುತ್ತೆ ಏನಂದ್ರೆ ಈ ಗಾಜಾ ಪಟ್ಟಿಯನ್ನ 2005 ರಲ್ಲಿ ಇಸ್ರೇಲ್ ಬಿಟ್ಕೊಟ್ಟಿರುತ್ತೆ ಪ್ಯಾಲೆಸ್ತೇನ್ಗೆ ಆಗ 2006 ರಲ್ಲಿ ಇವತ್ತು ನಾವೇನು ಹಮಾಸ್ ಅಂತಕ್ಕಂಥದ್ದು ಇದೆಯಲ್ಲ ಉಗ್ರವಾದಿ ಸಂಘಟನೆ ಅವರು ಅಲ್ಲಿ ಎಲೆಕ್ಷನ್ ಅನ್ನು ಗೆಲ್ತಾರೆ ಗೆದ್ದ ಬಳಿಕ ಅವರ ಒಂದು ವಾರ್ಫೇರ್ ಯಾವ ರೀತಿಯಾಗಿರ್ತಂದ್ರೆ ಹಿಂಸಾತ್ಮಕವಾದಂಥ ವಾರ್ಫೇರ್ಗೆ ಅವ್ರು ಮುಂದಾಗ್ತಾರೆ ದೊಡ್ಡ ಮಟ್ಟದಲ್ಲಿ ಹಿಂಸೆಯ ಮೂಲಕವಾಗಿ ನಾವು ನಮ್ಮ ಪ್ರದೇಶವನ್ನು ಮರಳಿ ಪಡಿತೀವಿ ಅನ್ನುವಂಥ ಹಪಾಪಿಗೆ ಬೀಳ್ತಾರೆ ಆ ಒಂದು ಹಣಾಹಣಿಗೆ ಸಜ್ಜಾಗ್ತಾರೆ ಅಲ್ಲಿಂದ ಮತ್ತೆ ಯುದ್ಧ ಮತ್ತೊಂದು ರೂಪವನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಗುತ್ತೆ ಹಾಗಿದ್ರೆ ಇವತ್ತೇನಾಗಿದೆ ಇಷ್ಟೆಲ್ಲ ಆಯ್ತಲ್ಲ ಈ 75 ವರ್ಷಗಳಲ್ಲಿ ನಾವು ನೋಡಿದ್ವಿ ಇಸ್ರೇಲ್ ಅನ್ನತಕ್ಕಂಥ ದೇಶ ಹುಟ್ಟುಕೊಳ್ಳುತ್ತೆ ತನ್ನ ಗಡಿಯನ್ನು ವಿಸ್ತರಿಸಿಕೊಳ್ಳುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ಯಾಲೆಸ್ತೇನ್ ಅಂತಕ್ಕಂಥ ದೇಶ ಚಿಕ್ಕದಾಗ್ತಾ ಹೋಗುತ್ತೆ ಇವತ್ತು ಕೇವಲ ಹರಿದು ಹಂಚಿ ಹೋಗಿ ಒಂದು ಕಡೆಯಿಂದ ಗಾಜಾ ಪಟ್ಟಿಯಲ್ಲಿ ಉಳ್ಕೊಂಡಿದೆ ಮತ್ತೊಂದು ಕಡೆಯಿಂದ ವೆಸ್ಟ್ ಬ್ಯಾಂಕಲ್ಲಿ ಉಳಿದುಕೊಂಡಿದೆ ಹಾಗಿದ್ರೆ ಮೊನ್ನೆ ಅಕ್ಟೋಬರ್ 7ನೇ ತಾರೀಕಿಗೆ ಆಗಿದ್ದೇನು ಅದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಈ ಅಕ್ಟೋಬರ್ 7ನೇ ತಾರೀಕಿಗೆ ಏನಾಗುತ್ತಂದ್ರೆ ಈ ಒಂದು ಪ್ರದೇಶ ಇದೆಯಲ್ಲ ಇದೇ ಗಾಜಾ ಪಟ್ಟಿ ನಾವು ನೋಡ್ತಿದ್ದೀವಲ್ಲ ಇಲ್ಲಿ ಡಾಟೆಡ್ ಲೈನ್ಸ್ ನಿಮಗೆ ಕಾಣಿಸ್ತಿರ್ಬೋದು ಇದು ಒಂದು ಗಾಜಾ ಪಟ್ಟಿ ಅಂತ ಹೇಳ್ತಾ ಇದ್ರೆ ಈ ನಗರಗಳನ್ನ ನೋಡಿ ಈ ಎಸ್ ಡಿ ರೋಟ್ ಅಂತಕ್ಕಂಥದ್ದು ಇರ್ಬೋದು ಕಫರ್ ಅಜಾ ಅಲುಮಿಮ್
ರಿಯಿಮ್ ಅಂತಕ್ಕಂಥದ್ದು. ಈ ಪ್ರದೇಶದಲ್ಲೇ ಈ ಹಮಾಸ್ ಉಗ್ರರು ಏನು ಮಾಡ್ತಾರೆ, ಈ ಗಡಿ ಪ್ರದೇಶ ಇರುತ್ತಲ್ಲ ಅದರ ಒಂದು ಗಡಿ ರೇಖೆಯನ್ನು ಅಳಿಸ್ತಾರೆ, ಅಲ್ಲಿ ಹಾಕಿದಂಥ ಬೇಲಿಯನ್ನು ಒಂದು ಬುಲ್ಡೇಜರ್ಗಳನ್ನ ಬಳಸಿಕೊಂಡು ತುಂಡರಿಸಿ ಆ ಮೂಲಕವಾಗಿ ಅವರು ಇಸ್ರೇಲ್ಗೆ ಎಂಟ್ರಿ ಕೊಡ್ತಾರೆ. ಈ ವೆಸ್ಟ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ ಅಲ್ಲಿ, ಅಲ್ಲೂ ಕೂಡ ಒಂದು ಇಸ್ರೇಲಿನ ಸೆಟಲ್ಮೆಂಟ್ಸ್ ಇರುತ್ತಲ್ಲ ಅಲ್ಲಿ ದಾಳಿಯನ್ನು ಮಾಡ್ತಾರೆ, ಪ್ಯಾರಾಗ್ಲೈಡಿಂಗ್ ಅನ್ನು ಬಳಸಿಕೊಂಡು ದಾಳಿಯನ್ನು ಮಾಡ್ತಾರೆ, ನಿರಂತರವಾಗಿ ಮಿಸೈಲ್ ಲಾಂಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾರಣದಿಂದಾಗಿ ಇವತ್ತು ಕನಿಷ್ಠ 1000 ಜನ ಇಸ್ರೇಲಿಗರು ಪ್ರಾಣವನ್ನ ಬಿಟ್ಟಿದ್ರೆ 1500 ಕ್ಕೂ ಹೆಚ್ಚು ಹಮಾಸ್ ಉಗ್ರರು ತಮ್ಮ ಸಾವನ್ನ ಅಪ್ಪಿದ್ದಾರೆ. ಈ ಒಂದು ಸಂಪೂರ್ಣ ವಿವರವನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತಿನ ಯುದ್ಧವನ್ನ ಅರ್ಥ ಮಾಡ್ಕೊಳ್ಳಬೇಕಾದ್ರೆ ಮುಂದಿನ ನಾವು ಒಂದು ಚರ್ಚೆಯನ್ನ ಮಾಡಬೇಕಾದಾಗ ಈ ವಿಷಯಗಳು ನಮಗೆ ಮನದಟ್ಟಾಗಿರಬೇಕು. ಅಂತ ಮಹತ್ವವಾಗಿರತಕ್ಕಂತ ಚರ್ಚೆ ಈಗ ಮುಂದೆ ಕೂಡ ಇದೆ. ಹಾಗಿದ್ರೆ ಇಷ್ಟೆಲ್ಲಾ ಯುದ್ಧ ಆಗ್ತಾ ಇದೆಯಲ್ಲ, ದಾಳಿ ನಡೆಯತಾ ಇದ್ರೆ ಇದರ ಬಗ್ಗೆ ಮೊಸಾದ್ಗೆ ಗೊತ್ತಿರಲಿಲ್ಲವಾ, ಹಾಗಾದ್ರೆ ಇಸ್ರೇಲ್ನ ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು, ಅಮೆರಿಕಾ ಏನು ಮಾಡ್ತಿತ್ತು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳ ಬಗ್ಗೆ ಇವತ್ತು ನಮ್ಮ ಆ ಬಗ್ಗೆ ವಿಸ್ತೃತವಾದಂತ ಚರ್ಚೆಯನ್ನ ಮಾಡೋಣ.